ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಮಧುಸೂದನ್ ಸೊ ಐ ಪಿ ಎಲ್ದೇ ಫೀವರ್ ಐ ಪಿ ಎಲ್ ದೇ ಹವಾ ನಿನ್ನೆ ನಡೆದ ಇಪ್ಪತ್ನಾಲ್ಕನೇ ಮ್ಯಾಚು ರಾಜಸ್ಥಾನ್ ವರ್ಸಸ್ ಗುಜರಾತ್ ಟೈಟನ್ ಸೊ ಇಪ್ಪತ್ನಾಲ್ಕು ಮ್ಯಾಚು ನೆನ್ನೆಗೆ ನಡೆದಿದ್ರು ಇಪ್ಪತ್ನಾಲ್ಕು ಮ್ಯಾಚು ಕ್ಯಾಪ್ಟನ್ಸ್ ಕೂಡ ಟಾಸ್ ಗೆದ್ದು ಬೌಲಿಂಗ್ನೇ ಆಯ್ಕೆ ಮಾಡಿಕೊಂಡ್ರೆ ಸೊ ನಿನ್ನೆ ಕೂಡ ರಾಜಸ್ಥಾನ್ ಸಂಜು ಸ್ಯಾಮ್ಸನ್ ಬೌಲಿಂಗ್ನೇ ಆಯ್ಕೆ ಮಾಡಿಕೊಂಡ್ರು ಸೊ ಬ್ಯಾಟಿಂಗ್ ಬಂದ ಹಾರ್ದಿಕ್ ಪಾಂಡ್ಯ ಪಡೆ ಮೊದಲ ವಿಕೆಟು ಬೇಗ ಹೋಯಿತು ಮ್ಯಾಥ್ಯೂ ಹೆಡ್ ಬೇಗ ವಿಕೆಟ್ ಕಳ್ಕೊಂಡ್ರು ಸೊ ನಂತರ ಬಂದ ಶುಭ್ಮನ್ ಗಿಲ್ ಕೂಡ ಬೇಗ ಔಟ್ ಆದರು ಈ ನಡುವೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಕ್ರೀಸ್ಗೆ ಬಂದಾಗ ಒಂದೊಳ್ಳೆ ಫಾರ್ಮಲ್ಲಿ ಬಂದು ಎಂಬತ್ತೇಳು ರನ್ ಗಳಿಸಿ ಮತ್ತು ಅಭಿನವ್ ಮನೋಹರ್ ಅವರು ನಲ್ವತ್ಮೂರು ರನ್ ಗಳಿಸಿ ಕೊನೆಯಲ್ಲಿ ಡೇವಿಡ್ ಮಿಲ್ಲರ್ ಮೂವತ್ತು ರನ್ ಗಳಿಸಿದರು ಸೊ ಇವರು ಮೂರು ಜನ ಇನ್ನಿಂಗ್ಸಿಂದ ನೂರ ತೊಂಬತ್ತ್ಮೂರು ರನ್ ಬೃಹತ್ ಮೊತ್ತ ಟಾರ್ಗೆಟನ್ನು ಸಂಜು ಸ್ಯಾಮ್ಸನ್ ಪಡೆಗೆ ನೀಡಿದರು ಸೊ ನಂತರ ಬ್ಯಾಟಿಂಗ್ ಬಂದ ಸಂಜು ಸ್ಯಾಮ್ಸನ್ ಪಡೆ ಅವರ ಹಮೋಗ ಇಪ್ಪತ್ನಾಲ್ಕು ಬಾಲಲ್ಲಿ ಐವತ್ತು ರನ್ ಸಿಡಿಸಿ ಒಳ್ಳೆ ಆರಂಭ ಒತ್ಸಿದರು ಬಟ್ ಇನ್ನೊಂದು ಸೈಡಲ್ಲಿ ದೇವದತ್ ಪಡಿಕಲ್ ಅವರು ಡಕ್ ಆಗಿದ್ರು ಸೊನ್ನೆಗೆ ಔಟಾಗಿ ನಿರ್ಗಮಿಸಿದರು ಇನ್ನೊಬ್ಬರು ಯಾರೇ ಸಾಥ್ ಕೊಡಲಿಲ್ಲ ಅವ್ರಿಗೆ ಸೊ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗಿರ್ಬೋದು ರಿಯಾನ್ ಪರಾಗ್ ಆಗಿರ್ಬೋದು ಶಿಮ್ರಾನ್ ಎಟ್ಮರ್ ಇಪ್ಪತ್ತೊಂಬತ್ತು ರನ್ ಗಳಿಸಿದರು ಸೊ ಈ ಮೂಲಕ ಮೂವತ್ತೇಳು ರನ್ ಗುಜರಾತ್ ಟೈಟನ್ಸ್ ವಿನ್ ಆದರು ಮೂವತ್ತೇಳು ರನ್ಗಳಿಂದ ಗುಜರಾತ್ ಟೈಟನ್ಸ್ ಅವರು ವಿನ್ ಆದರು ಸೊ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಹಾರ್ದಿಕ್ ಪಾಂಡ್ಯ ಎಂಬತ್ತೇಳು ರನ್ಸಿ ಬಾಜಿನರಾದರೆ ಈ ಇದು ಈ ಪಂದ್ಯದ ಸಾರಾಂಶ ಸೊ ಆರೆಂಜ್ ಕ್ಯಾಪ್ ಹೋಲ್ಡರಲ್ಲಿ ರಾಜಸ್ಥಾನ್ದ ಜಾಸ್ ಬಟ್ಲರ್ ಇದ್ದರೆ ಇನ್ನೂರು ಇಪ್ಪತ್ತೇಳು ರನ್ ಗಳಿಸಿ ಈ ಕಡೆ ಪರ್ಪಲ್ ಕ್ಯಾಪ್ ಹೋಲ್ಡರಲ್ಲಿ ಯಜುವೇಂದ್ರ ಚಹಲ್ ಇದ್ದಾರೆ ಸೊ ಹನ್ನೆರಡು ವಿಕೆಟ್ ಗಳಿಸಿ ಇದೇನು ಸೊ ಇಬ್ಬರು ಕೂಡ ರಾಜಸ್ಥಾನ್ ಪ್ಲೇಯರ್ಸೇ ಸೊ ಗುಜರಾತ್ ಟೈಟನ್ಸು ಐದು ಮ್ಯಾಚಲ್ಲಿ ನಾಲ್ಕು ಗೆದ್ದು ಮೊದಲನೇ ಸ್ಥಾನದಲ್ಲಿದ್ದರೆ ರಾಜಸ್ಥಾನ ಐದು ಮ್ಯಾಚಲ್ಲಿ ಮೂರು ಮ್ಯಾಚ್ ಗೆದ್ದು ಮೂರನೇ ಸ್ಥಾನದಲ್ಲಿದೆ ಸೊ ಇದು ಈ ಪಂದ್ಯದ ಸಾರಾಂಶ ಸೊ ಮುಂದಿನ ಪಂದ್ಯ ಇಪ್ಪತ್ತೈದನೇ ಮ್ಯಾಚು ಇವತ್ತು ಇರೋದು ಸನ್ರೈಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಇಬ್ಬರು ಬೌಲಿಂಗಲ್ಲಿ ಸ್ಟ್ರಾಂಗ್ ಇದ್ದರೆ ಒಂದು ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಇದೆ ಸೊ ಇವತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಸನ್ರೈಸ್ ಹೈದರಾಬಾದ್ ಸನ್ರೈಸ್ ಹೈದರಾಬಾದ್ ಆಡಿರೋ ನಾಲ್ಕು ಪಂದ್ಯದಲ್ಲಿ ಎರಡು ಗೆದ್ದು ಎರಡು ಸೋತಿದ್ದಾರೆ ಸೊ ಕೋಲ್ಕತ್ತಾ ರೈಡರ್ಸ್ ಐದು ಪಂದ್ಯದಲ್ಲಿ ಆಡಿ ಎರಡು ಸೋತು ಮೂರರಲ್ಲಿ ಗೆದ್ದಿದೆ ಸೊ ಇಬ್ಬರು ಒಳ್ಳೆಯ ಇದ್ದಾರೆ ಅಂತಲೇ ಹೇಳ್ಬೋದು ಈಗ ಸನ್ರೈಸ್ ಮೊದಲನೇ ಎರಡು ಮ್ಯಾಚ್ ಸೋತಿ ಇನ್ನೇನೋ ಸೋಲುವ ಭೀತಿಯಲ್ಲಿ ಸಿಲುಕ್ತಾರೆ ಅಂತೇಳಿದ್ರೆ ನಂತರ ಎರಡು ಮ್ಯಾಚ್ ಗೆದ್ದು ಒಳ್ಳೆ ಫಾರ್ಮ್ಗೆ ಕೆ ಎನ್ ವಿಲಿಯಮ್ಸನ್ ಒಳ್ಳೆ ಇದ್ದಾರೆ ಅಭಿಷೇಕ್ ಶರ್ಮಾ ಒಳ್ಳೆ ಆರಂಭ ಒದಗಿಸ್ತಾ ಇದ್ದಾರೆ ಸೊ ನಟರಾಜನ್ ಒಳ್ಳೆ ಬೌಲಿಂಗ್ ಮಾಡ್ತಾಯಿದ್ದಾರೆ ನಂತರ ಭುವಿ ಒಳ್ಳೆ ಬೌಲಿಂಗಲ್ಲಿ ಫಾರ್ಮಲ್ಲಿದ್ದಾರೆ ಸೊ ಈ ಕಡೆನೂ ಅಷ್ಟೇ ಸುನಿಲ್ ನಾರಾಯಣ್ ಹಾಗೂ ವರುಣ್ ಚಕ್ರವರ್ತಿ ಮತ್ತು ಬ್ಯಾಟಿಂಗ್ನಲ್ಲಿ ರಸೆಲ್ ಶ್ರೇಯಸ್ ಅಯ್ಯರ್ ನಿತೀಶ್ ರಾಣ ಇವರೊಳ್ಳೆ ಒಳ್ಳೆ ಫಾರ್ಮಲ್ಲಿದ್ದು ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ ನೋಡಬೇಕು ಸೊ ವಿ ವೀಕ್ಷಕರೇ ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರನ್ನು ನಿಮಗೆ ಡೈಲಿ ತಿಳಿಸ್ತಾ ಹೋಗ್ತೀನಿ ಇದೊಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ವರ್ಲ್ಡ್ ಕಪ್ ಜೂನಲ್ಲಿ ನಡೀತು ಫೈನಲ್ಲು ಲಾರ್ಡ್ಸ್ ಇಂಗ್ಲೆಂಡ್ನ ಲಾರ್ಡ್ಸಲ್ಲಿ ನಡೀತು ಅದು ಇಂಡಿಯಾ ಮತ್ತು ವೆಸ್ಟ್ ಇಂಡೀಸು ಕಪಿಲ್ ದೇವ್ ಅವರು ಕ್ಯಾಪ್ಟನ್ಸಿ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ಆಪೋಸಿಟ್ ಅದು ಸಿಕ್ಸ್ಟಿ ಓವರ್ಸ್ ವರ್ಲ್ಡ್ ಕಪ್ ಸೊ ಇದರಲ್ಲಿ ಏನಂತಂದರೆ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗೆ ಸಿಕ್ತು ಅಂತ ಸೊ ನೂರ ಎಂಬತ್ತ್ಮೂರು ರನ್ ಗಳಿಸಿದ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆರಂಭಿಸ್ತಾರೆ ನೂರ ಎಂಬತ್ತ್ಮೂರು ರನ್ ಗಳಿಸ್ತಾರೆ ಸೊ ನಂತರ ಬಂದ ವೆಸ್ಟ್ ಇಂಡೀಸ್ ನೂರ ನಲವತ್ತಕ್ಕೆ ಔಟ್ ಆಯ್ತಾರೆ ಸೊ ಅದು ಫಸ್ಟ್ ವಿನ್ನಿಂಗ್ ವರ್ಲ್ಡ್ ಕಪ್ಪು ಇಂಡಿಯಾಗೆ ಸಾವಿರದ ಎಂ ಒಂಬೈನೂರ ಎಂಬತ್ತ್ಮೂರು ಕಪಿಲ್ ದೇವರ ಕ್ಯಾಪ್ಟನ್ಸಿಲಿ ಸೊ ಈ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತಂದರೆ ಮಹೀಂದರ್ ಅಮರ್ನಾಥ್ ಅಂತ ಸೊ ಕೇವಲ ಎಂಬತ್ತೇಳು ಎಸ್ದಲ್ಲಿ ಮೂವತ್ತು ರನ್ ಗಳಿಸಿದ್ರೆ ವಿಕೆಟ್ ಏಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಗಳಿಸಿ ಹನ್ನೆರಡು ರನ್ ಹನ್ನೆರಡು ರನ್ ಕೊಟ್ಟಿರ್ತಾರೆ ಇವರು ಆ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠವಾಗಿ ಭಾಜನರಾಗುತ್ತಾರೆ ಸೊ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಈ ಥರ ಒಳ್ಳೆಯ ಸುದ್ದಿಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ